ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಪವಿಮಹಿ. ಫ್ರೆಂಡ್ಸ್, ನಾನು ಕಳೆದ ವಿಡಿಯೋದಲ್ಲಿ ಬೇಬಿ ಕುಚ್ಚನ್ನು ಯಾವ ರೀತಿ ಸರಳವಾಗಿ ಹಾಕೋದು ಅಂತ ತಿಳಿಸ್ಕೊಟ್ಟಿದ್ದೆ. ಅದೇ ರೀತಿ ಇವತ್ತಿನ ವಿಡಿಯೋದಲ್ಲಿ ಬೇಬಿ ಕುಚ್ಚನ್ನು ಬೀಡ್ಸ್ನ ಯೂಸ್ ಮಾಡಿ ಬೇಬಿ ಕುಚ್ಚನ್ನು ಯಾವ ರೀತಿ ಹಾಕೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ತುಂಬಾ ಬೇಬಿ ಕುಚ್ಚು ಯಾವ ರೀತಿ ಹಾಕ್ಬೋದು ಅದೇ ಥರ ಇದು ತುಂಬಾ ಈಸಿಯಾಗಿ ಹಾಕುವಂಥ ಒಂದು ಕುಚ್ಚು ಅಂತಲೇ ಹೇಳ್ಬೋದು. ಹೊಸದಾಗಿ ಯಾರೆಲ್ಲ ಕುಚ್ಚನ್ನು ಹಾಕಬೇಕು ಅನ್ಕೋತಿದ್ದೀರ ಅಂಥವ್ರು ಕೂಡ ಇದನ್ನು ತುಂಬ ಸರಳವಾಗಿ ಬೇಗನೆ ಹಾಕೋಬಿಡ್ಬೋದು. ಬನ್ನಿ, ಇನ್ಯಾಕೆ ತಡ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಆರೆಂಜ್ ಮತ್ತು ಆ ಪಿಂಕ್ ಕಲರ್ ಕಾಂಬಿನೇಷನ್ ಇರುವಂತಹ ಒಂದು ಸ್ಯಾರಿನ ತಗೊಂಡಿದ್ದೀನಿ. ಇವಾಗ ಯಾವ ರೀತಿ ಹಾಕೋದು ಅಂತ ನೋಡ್ಕೋಣ. ಇಲ್ಲಿ ನಾನು ಯಾವ ಕಲರು ಸ್ಯಾರಿ ತಗೊಂಡಿದ್ದೀನಿ ಆ ಕಲರು ಥ್ರೆಡ್ನ ತಗೋಬೇಕಾಗತ್ತೆ. ಆರೆಂಜ್ ಮತ್ತು ಪಿಂಕು, ಅದನ್ನು ಈ ಥರ ಒಂದು ನೋಟ್ಬುಕ್ಕು ಅಥವಾ ಎಕ್ಸಾಮ್ ಪ್ಯಾಡ್ ಇರ್ಬೋದು, ಈ ಥರ ನಾವು ಅದನ್ನು ಎರಡೂ ನಾವು ಕಲರ್ ತಗೊಂಡಿರ್ತೀರೋ ಆ ಥ್ರೆಡ್ನ ಈ ಥರ 80 ಎಳೆ ದಾರವನ್ನು ಹಾಕಿ ಸುತ್ಕೋಬೇಕಾಗತ್ತೆ. ಸುತ್ತಕೊಂಡು ಈ ರೀತಿ ಒಂದು ಟ್ರಿಮ್ಮರ್ ಸಹಾಯದಿಂದ ಅದನ್ನು ಈ ರೀತಿ ಕಟ್ ಮಾಡ್ಕೋಬೇಕು. 80 ಎಳೆ ನೀವು ದಪ್ಪನಾಗ ಆದಂತಹ ಸೈಜಲ್ಲಿ ಹಾಕಬೇಕಾದ್ರೆ 80 ಎಳೆ ತೊಗೋಬೇಕು. ಸ್ವಲ್ಪ ಚಿಕ್ಕ ಸೈಜ್ ಬೇಕು ಅಂದರೆ ಒಂದು 60 ಎಳೆ ತೊಗೊಂಡ್ರೆ ಸಾಕಾಗುತ್ತೆ. ನೋಡಿ, ಈ ಥರ 80 80 ಎಳೆನ ಎರಡೂ ಕಲರ್ ಕೂಡ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆಯೇ ಇಲ್ಲಿ ನಾನು ಸೂಜಿಗಳನ್ನು ತೋರಿಸ್ತಾ ಇದ್ದೀನಿ. ಇದು ಎರಡೂ ಸೂಜಿ ನಾನು ಎರಡು ಕಲರ್ ಹಾಕ್ತಿರೋದ್ರಿಂದ ಎರಡು ಸೂಜಿ ಬೇಕಾಗುತ್ತೆ. ಈ ಥರ ಸೂಜಿ ಒಂದು ದಪ್ಪ ಹೋಲಿರುವಂತಹ ಒಂದು ಸೂಜಿನ ನಾನು ತಗೊಂಡಿದ್ದೀನಿ. ಹಾಗೆ ಇಲ್ಲಿ ಜರಿ ಥ್ರೆಡ್ ಕೂಡ ತಗೊಂಡಿದ್ದೀನಿ. ಈ ಥರ ಒಂದು ಜರಿ ಥ್ರೆಡ್ಗೆ ಏನು ಎಮಿಂಗ್ ಸೂಜಿ ಬರುತ್ತೆ ಅದಕ್ಕೆ ನಾವು ಈ ಜರಿ ಥ್ರೆಡನ್ನು ಪೋಣಿಸ್ಕೋಬೇಕಾಗತ್ತೆ. ನಾವು ಕುಚ್ಚನ್ನ ಹಾಕಿದ ನಂತರ ನಾವು ಹೊಲ್ಕೊಡೋದಕ್ಕೆ ಅಂತ ಇದು ಬೇಕಾಗುತ್ತೆ. ನೋಡಿ, ಇವಾಗ ಇದನ್ನು ಮೂರನ್ನು ನಾವು ರೆಡಿ ಮಾಡಿ ಇಟ್ಕೊಬಿಟ್ರೆ ನಾವು ಕುಚ್ಚನ್ನ ಬೇಗ ಬೇಗ ನಾವು ಹಾಕೋಬಿಡ್ಬೋದು. ನೋಡಿ, ಈ ಥರ ಜರಿ ಥ್ರೆಡ್ನ ತಗೊಂಡು ಈ ಥರ ಕೊನೆಯಲ್ಲಿ ಒಂದು ನಾಟನ್ನ ಅಥವಾ ಗಂಟನ್ನು ಹಾಕೋಬೇಕಾಗತ್ತೆ. ಈ ಥರ ಹಾಕೊಂಡು ಅದನ್ನು ಕಟ್ ಮಾಡ್ಕೋಬಿಡಿ. ಆ ನಂತರ ನಾವು ಕುಚ್ಚನ್ನ ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ಬೋದು. ನೋಡಿ, ಈ ರೀತಿ ನಾವು ಥ್ರೆಡ್ ಆಗಿರ್ಬೋದು ಅಥವಾ ಜರಿ ಥ್ರೆಡ್ ಆಗಿರ್ಬೋದು ಈ ಥರ ನಾವು ಮೂರನ್ನು ರೆಡಿ ಮಾಡಿ ಇಟ್ಕೊಂಡ್ರೆ ಕುಚ್ಚನ್ನ ನಾವು ಬೇಗ ಬೇಗನೆ ಹಾಕೋಬಿಡ್ಬೋದು. ಇವಾಗ ಬನ್ನಿ, ಸ್ಟಾರ್ಟ್ ಮಾಡೋಣ. ನೋಡಿ, ಮೊದಲಿಗೆ ನಾನು ಸ್ವಲ್ಪ ಕುಚ್ಚನ್ನ ಹಾಕೊಂಡಿದ್ದೀನಿ. ಇವಾಗ ನೀವು ಫಸ್ಟ್ ಟೈಮ್ ಹಾಕೋರಾದರೆ 1 ಇಂಚ್ಗೆ ನೀವು ಮಾರ್ಕ್ ಮಾಡ್ಕೋಬೇಕಾಗತ್ತೆ. ಯಾಕಂದರೆ ಗೊತ್ತಾಗೋದಿಲ್ಲ ಮೆಜರ್ಮೆಂಟ್ ಅನ್ನೋ ಕಾರಣಕ್ಕೆ ಈ ಥರ ಒಂದು ಬಳಪದಲ್ಲಿ ಅಥವಾ ಒಂದು ಮಾರ್ಕರ್ ಸಹಾಯದಿಂದ ಈ ಥರ ನೀವು ಮಾರ್ಕ್ ಮಾಡ್ಕೊಳ್ಳಿ. ನಾನೇನು ಮಾರ್ಕ್ ಏನು ಮಾಡ್ಕೊಂಡಿಲ್ಲ, ಒಂದು ಗೆಸ್ ಮೇಲೆ ನಾನು 1 ಇಂಚ್ಗೆ ಹಾಕೋತೀನಿ. ನೋಡಿ, ಈ ಥರ ನಾವೇನು ಥ್ರೆಡ್ಡನ್ನು ಜೋಡಿಸಿಟ್ಕೊಂಡಿದ್ವಿ ಅದನ್ನು ಈ ಥರ ಕೆಳಗಡೆಯಿಂದ ಚುಚ್ಚಿ ಈ ಥರ ಮೇಲ್ಗಡೆ ತಗೋಬೇಕಾಗತ್ತೆ. ಸ್ವಲ್ಪ ನಾಜೂಕಾಗಿ ಸ್ಮೂತಾಗಿ ಇದನ್ನು ಈ ಥರ ಎಳ್ಕೋಬೇಕಾಗತ್ತೆ. ನಾನು ನೀಟಾಗಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಯಾರು ಬೇಕಿದ್ರು ಇದನ್ನು ತುಂಬ ಸರಳವಾದಂತಹ ವಿಧಾನದಲ್ಲಿ ಹಾಕೋಬಿಡ್ಬೋದು. ನೋಡಿ, ಈ ಥರ ಕೆಳಗಡೆಯಿಂದ ಚುಚ್ಚಿ ಮೇಲ್ಗಡೆ ಎಳ್ಕೊಂಡಿದ್ದ ನಂತರ ಇದನ್ನು ಲೆಫ್ಟ್ ಹ್ಯಾಂಡಿಂದ ಟೈಟಾಗಿ ಇದನ್ನು ಹಿಡ್ಕೋಬೇಕಾಗತ್ತೆ. ದಾರ ಆ ಕಡೆ ಈ ಕಡೆ ಅಂದರೆ ಥ್ರೆಡ್ ಇರುತ್ತಲ್ಲ ಅದು ಆ ಕಡೆ ಈ ಕಡೆ ಎಳೆಗಳು ಹಾಕಬಾರ್ದು ಅಂತ ಈ ಥರ ಲೆಫ್ಟ್ ಹ್ಯಾಂಡಿಂದ ಟೈಟಾಗಿ ಇದನ್ನು ಹಿಡ್ಕೊಳ್ಳಿ. ಆ ನಂತರ ನಾವು ಏನು ಎಮಿಂಗ್ ಸೂಜಿಗೆ ಜರಿ ಥ್ರೆಡ್ಡನ್ನು ಜೋಡಿಸಿಟ್ಕೊಂಡಿದ್ವಿ ಅದನ್ನು ಇವಾಗ ಕೆಳಗಡೆಯಿಂದ ಮೇಲ್ಗಡೆ ಚುಚ್ಕೋಬೇಕು. ಚುಚ್ಕೊಂಡು ನೀಟಾಗಿ 1-2-3 ಸಲ ಇದನ್ನು ಸುತ್ತಿ ಟೈಟಾಗಿ ಸ್ವಲ್ಪ ಅದನ್ನು ಟೈಟ್ ಮಾಡ್ಕೋಬೇಕಾಗತ್ತೆ. ಈ ಥರ ನೀಟಾಗಿ ಕೆಳಗಡೆಯಿಂದ ಮೇಲೆ ಇದನ್ನು 1-2-3 ಸಲ ಈ ಥರ ಸುತ್ತಕೋಬೇಕಾಗತ್ತೆ, ಟೈಟಾಗಿ ಅದು ಕೂರಲಿ ಅನ್ನೋ ಕಾರಣಕ್ಕೆ. ಈ ರೀತಿ ನಾವು ಮಾಡಿದಾಗ ನೀಟಾಗಿ ಅದು ಕೂತ್ಕೊಳ್ಳುತ್ತೆ. ನಾವೇನು ಕುಚ್ಚನ್ನು ಹಾಕೋತೀವಿ ಅದು ಈ ಥರ 1-2-3 ಬಾರಿ ಈ ರೀತಿ ಮಾಡ್ಕೊಂಡ ನಂತರ ಮತ್ತೆ ನಾವು ಅದನ್ನು ಮೇಲ್ಗಡೆಯಿಂದ ಕೆಳಗಡೆಗೆ ಚುಚ್ಕೋಬೇಕಾಗತ್ತೆ. ನಾವು ಫಸ್ಟ್ ಟೈಮು ಕೆಳಗಡೆಯಿಂದ ಮೇಲ್ಗಡೆ ಚುಚ್ಕೊಂಡು ನೀಟಾಗಿ 3 ಸಲ ಅದನ್ನು ಸುತ್ತಕೊಂಡ್ವಿ. ಆ ನಂತರ ಮೇಲ್ಗಡೆಯಿಂದ ಕೆಳಗಡೆ ಇದನ್ನು ಚುಚ್ಕೋಬೇಕಾಗತ್ತೆ. ಚುಚ್ಕೊಂಡು ನಾವೇನು ಆ ಒಂದು ನಾಟ ಹಾಕ್ತೀವಿ ಆ ರೀತಿ ಇದನ್ನು ಕೊನೆಯಲ್ಲಿ ಇಲ್ಲಿ ಕೆಳಗಡೆ ಈ ರೀತಿ ಒಂದು ಮತ್ತೆ ಚೂಜಿನ ಚುಚ್ಚಿ ಒಂದು ನಾಟನ್ನು ಹಾಕೋಬೇಕಾಗತ್ತೆ. ಅಲ್ಲಿಗೆ ನೀಟಾಗಿ ಅದು ಥ್ರೆಡ್ಡು ನಾವೇನು ಥ್ರೆಡ್ ತೊಗೊಂಡಿರ್ತೀವಿ ಅದು ನೀಟಾಗಿ ಟೈಟಾಗಿ ಅದು ಊರುತ್ತೆ ಈ ರೀತಿ. ನೋಡಿ, ಆಮೇಲೆ ಇದನ್ನು ಒಂದು ಟ್ರಿಮ್ಮರ್ ಸಹಾಯದಿಂದ ಇದನ್ನು ಕಟ್ ಮಾಡಿದ್ರೆ ಆಯಿತು. ತುಂಬಾ ಸರಳವಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ತುಂಬ ಬೇಗನೆ ಹಾಕೋಬೋದು ಅಂತಲೇ ಹೇಳ್ಬೋದು ಇದನ್ನು. ನೋಡಿ, ಈ ರೀತಿ ನಾವು ಗಂಟನ್ನು ಹಾಕೊಂಡಿದ್ದ ನಂತರ ನಿಮಗೆ ಎಷ್ಟು ಯಾವ ಒಂದು ಲೆವೆಲ್ಗೆ ಬೇಕೋ ಅಷ್ಟನ್ನು ನಾವು ಈ ರೀತಿ ಟ್ರಿಮ್ಮರ್ ಸಹಾಯದಿಂದ ಇದನ್ನು ಕಟ್ ಮಾಡ್ಕೋಬಿಡ್ಬೋದು. ನಿಮಗೆ ಉದ್ದ ಬೇಕಿದ್ರೆ ಉದ್ದ ಹಾಕೋಬೋದು ಅಥವಾ ಸ್ವಲ್ಪ ಚಿಕ್ಕದಾಗೆ ಹಾಕ್ತೀನಿ ಅಂತಂದರೆ ಚಿಕ್ಕದಾಗಿ ಕೂಡ ನಾವು ಹಾಕೋಬೋದು. ಈ ರೀತಿ ಕಟ್ ಮಾಡ್ಕೊಂಡ ನಂತರ ನೋಡಿ, ನೆಕ್ಸ್ಟ್ ಕೂಡ ನಾನು
ಸೇಮ್ ಮೆಥಡ್ ಅಲ್ಲೇ ನೆಕ್ಸ್ಟ್ ಇನ್ನೊಂದು ಕಲರ್ ಅಲ್ಲಿ ಹಾಕ್ತಾ ಇದ್ದೀನಿ. ಸೇಮ್ ನಾನು ಫಸ್ಟ್ ಟೈಮ್ ಯಾವ ರೀತಿ ಹಾಕ್ತೆ ಅದೇ ತರ ಇದು ಅಷ್ಟೇನೆ ಸೇಮ್ ಪ್ರೊಸೀಜರ್ ಅಲ್ಲೇ ಹಾಕೊಳ್ಳುವಂಥದ್ದು. ಇದೇ ಥರ ಸ್ಯಾರಿ ಫುಲ್ ಹಾಕ್ಕೊಂಡ್ರೆ ನಮಗೆ ಬೇಕಾಗಿರುವಂಥ ಬೇಬಿ ಕುಚ್ ರೆಡಿ ಆಗುತ್ತೆ. ಇವಾಗ ಬೀಡ್ಸ್ನ ಯಾವ ರೀತಿ ಹಾಕೋದು ಅಂತ ಹೇಳ್ಕೊಡ್ತೀನಿ. ನೀವು ಯಾವುದು ಡಿಸೈನ್ಸು ಬೀಡ್ಸ್ ಬೇಕಿದ್ರೂ ತೊಗೋಬೋದು, ನಿಮ್ಗೆ ಯಾವುದು ಇಷ್ಟ ಆಗುತ್ತೆ ಅದನ್ನು ತೊಗೋಬೋದು. ನಾನು ಈ ಥರ ಡಿಸೈನ್ ಇರುವಂಥ ಒಂದು ಬೀಡ್ಸ್ನ ತೊಗೊಂಡಿದ್ದೀನಿ ನೋಡಿ, ನಾನು ಸ್ವಲ್ಪ ಇಲ್ಲಿ ಹಾಕ್ಕೊಂಡಿದ್ದೀನಿ. ಇವಾಗ ಯಾವ ರೀತಿ ಹಾಕೋದು ಅಂತ ನಾನು ತಿಳಿಸ್ಕೊಡ್ತೀನಿ. ನೋಡಿ, ನಾವೇನು ಎಮ್ಮಿಂಗ್ ಸೂಜಿ ಇದೆ ಅದಕ್ಕೆ ನಾನು ಮುಂಚೆ ಜೋಡಿಸ್ಕೊಂಡಿದ್ವಲ್ಲ ಅದೇ ಥರ ನಾವು ಜರಿ ಥ್ರೆಡ್ನ ಜೋಡಿಸ್ಕೋಬೇಕಾಗತ್ತೆ. ಜೋಡಿಸ್ಕೊಂಡು ನಾವು ಕುಚ್ಚನ್ನು ಏನು ಹಾಕ್ಕೊಂಡಿದ್ವಿ, ನಾವೇನು ಒಂದು ನಾಟನ್ನು ಹಾಕೋತಿದ್ವಿ ಮೂರು ಸಲ ಸುತ್ತಬಿಟ್ಟು, ಅದರ ಮಧ್ಯೆ ಇರುತ್ತಲ್ಲ ಹೋಲು, ಆ ಹೋಲ್ಗೆ ನೀವು ಆ ಸೂಜಿನ ಚುಚ್ಚಿ ತೊಗೋಬೇಕಾಗತ್ತೆ. ತೊಗೊಂಡ ನಂತರ ಸೂಜಿಗೆ ಈ ರೀತಿ ಒಂದು ಬೀಡ್ಸನ್ನು ಜೋಡಿಸ್ಕೋಬೇಕಾಗತ್ತೆ. ಜೋಡಿಸ್ಕೊಂಡು ಮತ್ತೆ ಅಲ್ಲಿಂದ ನೆಕ್ಸ್ಟು ಏನಿರುತ್ತೆ ಇನ್ನೊಂದು ಹೋಲ್ ಇರುತ್ತಲ್ಲ ಅದಕ್ಕೆ ನೀವು ಚುಚ್ಕೋಬೇಕಾಗತ್ತೆ, ಅಂದರೆ ಪೋಣಿಸ್ಕೋಬೇಕಾಗತ್ತೆ. ಆ ಥರ ಸೇಮ್ ನೋಡಿ ಈ ರೀತಿ ಪ್ರೊಸೀಜರಲ್ಲಿ ಹಾಕ್ಕೊಂಡು ಹೋಗುವಂಥದ್ದು ಸ್ಯಾರಿ ಫುಲ್. ಇದೇ ರೀತಿ ನೋಡಿ, ನಿಮಗೆ ನೋಡ್ತಿರ್ಬೋದು ಗೊತ್ತಾಗುತ್ತೆ ನಿಮಗೆ, ಆ ರೀತಿ ಚುಚ್ಚಿ ತೊಗೋಬೇಕು. ಆ ಥರ ಹಾಕಿದಾಗ ನಾವು ನೀಟಾಗಿ ಆ ಬೀಡ್ಸು ಅಲ್ಲಿ ಈಕ್ವಲಾಗಿ ಕೂರುತ್ತೆ. ಈ ಥರ ಸ್ಯಾರಿ ಫುಲ್ ಹಾಕ್ಕೊಂಡು ಹೋದರೆ ಆಯಿತು. ನಿಮಗೆ ಯಾವ ರೀತಿ ಬೀಡ್ಸ್ ಇಷ್ಟ ಆಗುತ್ತೆ ಆ ಥರ ಬೀಡ್ಸನ್ನು ನೀವು ಹಾಕೋಗ್ಬಿಡ್ಬೋದು, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈ ಥರ ಬೀಡ್ಸನ್ನು ಹಾಕೋದ್ರಿಂದ ಒಂಥರ ಲುಕ್ಕು ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಓಕೆ ಫ್ರೆಂಡ್ಸ್, ತುಂಬಾ ಸರಳವಾಗಿ ಯಾವ ರೀತಿ ಬೀಡ್ಸನ್ನ ಯೂಸ್ ಮಾಡಿ ಬೇಬಿ ಕುಚ್ಚನ್ನ ಹಾಕೋದು ಅಂತ ನೋಡಿದ್ರಲ್ಲ. ಹಾಗಾದ್ರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಒಂದು ಪುಟ್ಟ ಲೈಕ್ ಕೊಡೋದನ್ನ ಮರಿಬೇಡಿ, ಹಾಗೂ ಬೇರೆಯವರಿಗೆ ಯೂಸ್ಫುಲ್ ಆಗೋ ತರ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಯಾರೆಲ್ಲ ಹೊಸದಾಗಿ ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂತವ್ರು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೋತೀನಿ. ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ, ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆಲ್.